ನೋಡಿ, ಇಲ್ಲಿ ಹಿಂದೆ ಏನೇ ಇರ್ಬೋದು, ಆದರೆ ಈ ಚುನಾವಣೆಯಲ್ಲಿ ನಾವೆರಡೂ ಅಭ್ಯರ್ಥಿಗಳನ್ನು ಒಟ್ಟಾಗಿ ಒಂದಾಗಿ ಗೆಲ್ಲಿಸಬೇಕು ಅಂತಕ್ಕಂಥ ನಿರ್ಣಯವನ್ನು ಈ ಸಭೆಯಲ್ಲಿ ನಾವು ಮಾಡಿದ್ವಿ. ಹಿಂದಾಗಿರ್ತಕ್ಕಂಥದ್ದು ಚರ್ಚೆ ಮಾಡ್ತಕ್ಕಂಥ ಸಂದರ್ಭ ಅಲ್ಲ ಇದು. ಹಿಂದಾಗಿರ್ತಕ್ಕಂಥದ್ದು ಪುನರಾವರ್ತಿ ಆಗಬಾರ್ದು. ಇಲ್ಲಿ ಪುನಃ ಎರಡೂ ಅಭ್ಯರ್ಥಿಗಳು ಗೆಲ್ಲಬೇಕು ಅಂತಕ್ಕಂಥ ನಿರ್ಣಯವನ್ನು ಒಟ್ಟಾರೆ ನಾವೆಲ್ಲರೂ ಕೂಡ ತೆಗೆದುಕೊಂಡು ತೊಗೊಂಡಿದ್ದೀವಿ. ಅದಾಗುತ್ತೆ, ಯಾವುದೇ ಥರದ ತೊಂದರೆ ಇಲ್ಲ ಅಂತೇಳಿ ನನಗೆ ಇವತ್ತಿನ ಸಂದರ್ಭದಲ್ಲಿ ನಿಮ್ಗೆ ಹೇಳಲಿಕ್ಕೆ ನಮ್ಗೆ ಇಷ್ಟ. ಸರ್, ಈಗ ಅಥಣಿ ಕ್ಷೇತ್ರದಲ್ಲಿ ಮತದಾರರು ಮತ್ತು ಇವರ ಜನ ಅಭಿಪ್ರಾಯ ಏನಂದರೆ, ಲಕ್ಷ್ಮಣ್ ಸಾಗರ್ ವಿಧಾನಸಭಾ ಚುನಾವಣೆ ಸ್ಪರ್ಧೆ ಮಾಡಬೇಕು. ಇನ್ನೊಂದು ಕಡೆ ತಮ್ಮದು ವಿಧಾನ ಪರಿಷತ್ಗೆ ಹೆಸರನ್ನ 5 ಜನರಿಗೆ ಎಷ್ಟು ತಮ್ಮ ಹೆಸರು ಕೂಡ ಒಂದು ಶಿಫಾರಸು ಮಾಡಿದ್ದಾರೆ. ಸರ್, ಅಭಿಮಾನಿಗಳ ಮತ್ತು ಇಲ್ಲಿ ಕ್ಷೇತ್ರದ ಜನರು ಇದಕ್ಕೂ ಪಕ್ಷದ ಹಾಕೊಂಡು ನೋಡಿ, ನಾನು ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿ. ಪಕ್ಷ ಏನು ತೀರ್ಮಾನ ತಗೋತೈತೆ ಆ ಪಕ್ಷದ ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ತೀನಿ. ಪಕ್ಷಕ್ಕೆ ಯಾವುದೇ ಥರದ ಮುಜುಗರವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡಲ್ಲ.